ಉಡುಪಿ ಕಾಲೇಜು ಹಿಂದೂ ವಿದ್ಯಾರ್ಥಿನಿ ವಿಡಿಯೋ ವಿವಾದ. ಉಡುಪಿಯಲ್ಲಿ ಬೀದಿಗಿಳಿದ ವಿಎಸ್ಪಿ ಮತ್ತು ಭಜರಂಗ ದಳ. ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದಿಂದ ಪ್ರೊಟೆಸ್ಟ್. ಜೋಡುಕಟ್ಟೆಯಿಂದ ಕೃಷ್ಣ ಮಠದ ಪಾರ್ಕಿಂಗ್ ವರೆಗೆ ಬೃಹತ್ ರ್ಯಾಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಮುಖಂಡರು ಭಾಗಿಯಾಗಿದ್ದಾರೆ. ಸಮಗ್ರ ತನಿಖೆಗೆ ಒತ್ತಾಯಿಸಿ ಸಾವಿರಾರು ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ. ಉಡುಪಿ ಕಾಲೇಜು ಹಿಂದೂ ವಿದ್ಯಾರ್ಥಿನಿ ವಿಡಿಯೋ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿಯಲ್ಲಿ ಬೀದಿಗಿಳಿದಿವೆ ವಿಎಚ್ಪಿ ಮತ್ತು ಭಜರಂಗ ದಳ. ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಜೋಡುಕಟ್ಟೆಯಿಂದ ಕೃಷ್ಣ ಮಠದ ಪಾರ್ಕಿಂಗ್ ವರೆಗೆ ಬೃಹತ್ ರ್ಯಾಲಿ. ಪ್ರೊಟೆಸ್ಟ್ ನಡೀತಾ ಇರೋ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು ಲೈವ್ ನಲ್ಲಿದ್ದಾರೆ. ಶಶಿಧರ್, ಉಡುಪಿ ವಿವಾದ ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಗ್ರಾಸ ಆಗಿದೆ. ಚರ್ಚೆ, ವಾದ, ವಿವಾದ ಎಲ್ಲವೂ ನಡೀತಾ ಇದೆ. ಪ್ರೊಟೆಸ್ಟ್ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಅಲ್ಲಿನ ಸನ್ನಿವೇಶ ವಿವರಿಸೋದಾದ್ರೆ ನಮಗೆ ಮುಖ್ಯವಾಗಿ ಏನಂತಂದ್ರೆ, ವಿಳಂಬವಾದ ತನಿಖೆ ಮೊದಲ ಒಂದು ಆಕ್ಷೇಪ ಆಗಿತ್ತು. ಆ ನಂತರದಲ್ಲಿ ಉನ್ನತ ಮಟ್ಟದ ತನಿಖೆಗೆ ಉನ್ನತಾಧಿಕಾರಿಯನ್ನ ಡಿವೈಎಸ್ಪಿ ಹಂತದ ಒಂದು ತನಿಖೆ ಆರಂಭ ಆಗಿದೆ. ಆದರೆ ತನಿಖೆ ವಿಳಂಬ ಆಗಿರುವುದೇ ಒಂದು ಪ್ರಮುಖ ಆಕ್ಷೇಪ. ಸಾಕಷ್ಟು ಸಾಕ್ಷಿಗಳು ನಾಶ ಆಗಿರ್ಬೋದು ಅನ್ನುವಂಥದ್ದು. ಸೊ ಈ ದೃಷ್ಟಿಯಿಂದ ಸಮಗ್ರ ತನಿಖೆ ಆಗಬೇಕು, SIT ತನಿಖೆವರೆಗೂ ಅಗತ್ಯ ಇದೆ ಅನ್ನುವಂಥ ಉದ್ದೇಶವನ್ನಿಟ್ಟುಕೊಂಡು ಇವತ್ತು VHP ನೇತೃತ್ವದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಸಾವಿರಾರು ಜನ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಜೋಡುಕಟ್ಟೆಯಿಂದ ಕೃಷ್ಣಮಠ ಪರಿಸರದ ಪಾರ್ಕಿಂಗ್ ಏರಿಯಾದವರೆಗೂ ಕೂಡ ಈ ಮೆರವಣಿಗೆ ಸಾಗಲಿಕ್ಕಿದೆ. ವಿವಿಧ ಸಂಘಟನೆಗಳು, ಬಹುತೇಕ 30+ ಹಿಂದೂ ಪರ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದಾವೆ. ವಿಶ್ವ ಹಿಂದೂ ಪರಿಷತ್ ಇದರ ನೇತೃತ್ವವನ್ನು ವಹಿಸಿದೆ. ಉಡುಪಿ ಜಿಲ್ಲೆಯ ಎಲ್ಲ 5 ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಹಿಂದೂ ಮುಖಂಡರು ಭಾಗಿಯಾಗಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಈ ಒಟ್ಟು ಪ್ರಕರಣಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಂತಹ ರಶ್ಮಿ ಸಾಮಂತ್, ಆ ಟ್ವೀಟೇ ಈ ಒಟ್ಟು ಒಂದು ಪ್ರಕರಣಕ್ಕೆ ಹೊಸ ಆಯಾಮವನ್ನು ಕೊಟ್ಟಿತ್ತು. ಅವರು ಮತ್ತು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಏನೋ ಒಂದು ವಿವಾದಕ್ಕೆ ಕಾರಣ ಆಯಿತು, ಒಂದು ಟ್ವೀಟ್ ಮೂಲಕ ಅವರ ಬಂಧನ ಕೂಡ ಆಯಿತು. ಶಕುಂತಲಾ ಇವರು ಕೂಡ ಭಾಗಿಯಾಗಿದ್ದಾರೆ. ಸೊ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಮಾಜಿ ಸಚಿವರಾದ ವಿ ಸುನೀಲ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಪ್ರತಿಭಟನೆಯ ಆಗ್ರಹ ಏನು, ಪ್ರಮುಖ ಆಗ್ರಹ ಏನು ಅಂತ? ಈ ಘಟನೆಯ ತನಿಖೆ ಆರಂಭದ ದಿನಗಳಿಂದನೇ ದಿಕ್ಕು ತಪ್ಪಿದೆ ಎನ್ನುವಂಥದ್ದನ್ನು ನಾವು ಪದೇ ಪದೇ ಹೇಳ್ತಾನೆ ಬಂದಿದ್ದೇವೆ. ಸರ್ಕಾರ ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆಯ ಮುಖಾಂತರ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಾ ಇದೆ. ವಿಶೇಷವಾಗಿ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವಂಥ ಎಲ್ಲ ಸಚಿವರು ಇದನ್ನು ಭಾರಿ ಹಗುರವಾಗಿ ತೆಗೆದುಕೊಳ್ತಾ ಈ ಘಟನೆಯನ್ನು ಸಂಪೂರ್ಣವಾಗಿ ಮರೆಮಾಚುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇಡೀ ಸಮಾಜ ಇವತ್ತು ಅತ್ಯಂತ ಉಗ್ರವಾಗಿ ಇದನ್ನು ಖಂಡಿಸಬೇಕು. ಈ ತನಿಖೆಯನ್ನು ಎಲ್ಲ ಆಯಾಮಗಳಲ್ಲಿ ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಈ ಘಟನೆ ನಂತರ ಮುಖ್ಯಮಂತ್ರಿಗಳು ಬಂದರು, ಚೆನ್ನಾಗಿ ತನಿಖೆ ಆಗ್ತಾ ಇದೆ, SIT ತನಿಖೆ ಅಗತ್ಯ ಇಲ್ಲ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲೇ ಈ ಪ್ರತಿಭಟನೆ ನಡೀತಾ ಇರುವಂಥದ್ದು. ಒಬ್ಬ ಮುಖ್ಯಮಂತ್ರಿ ಹೆಣ್ಣು ಮಕ್ಕಳ ವಿಡಿಯೋವನ್ನು ಗೊತ್ತಿಲ್ಲದಂತೆ ಮಾಡ್ತಾರೆ ಎನ್ನುವಂಥದ್ದನ್ನು ಹಗುರವಾಗಿ ತೆಗೆದುಕೊಳ್ತಾರೆ ಅಂತಾದರೆ ಈ ಸಮಾಜ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶೇಷವಾಗಿ ನಾವು ಹೇಳಿರುವಂಥದ್ದು, ಯಾರು ಈ ವಿಡಿಯೋವನ್ನು ಮಾಡಿದರೆ ಆ ಹೆಣ್ಣು ಮಕ್ಕಳ ಸಂಬಂಧಿಕರನ್ನ, ಪೋಷಕರನ್ನ ತನಿಖೆಗೆ ಒಳಪಡಿಸಿ ಅವ್ರು ಯಾವ ಸಂಘಟನೆಯ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಇದೆಲ್ಲದೂ ಕೂಡ ಇವತ್ತು ಬೆಳಕಿಗೆ ಬರಬೇಕು. ಎರಡನೇದು, ವಿದ್ಯಾರ್ಥಿನಿಯರು ಯಾರಿದ್ರು ಅವರು ಜಾಮೀನು ತೆಗೆದುಕೊಳ್ಳುವ ತನಕ ಪೊಲೀಸ್ ಇಲಾಖೆ ಸುಮ್ಮನೆ ಕೂತ್ಕೊಳ್ಳುತ್ತೆ ಅಂತಾದರೆ ಬೇಕು ಅಂತಲೇ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೆದಿದ್ದು. ಟ್ವೀಟ್ ಮಾಡುವಂಥ ಮಹಿಳೆಯ ಮನೆಗೆ 12 ಒಳಗೆ ಪೊಲೀಸರು ಹೋಗ್ತಾರೆ, ವಿಡಿಯೋ ಮಾಡಿದಂಥ ವಿದ್ಯಾರ್ಥಿನಿಯರ ಮನೆಗೆ ಪೊಲೀಸರು ಹೋಗೋದಿಲ್ಲ ಅಂತಂದರೆ ಇದರ ಅರ್ಥ ಏನು? ಈಗ ರಾಜ್ಯಪಾಲರ ಭೇಟಿ ಯಾವಾಗ, ಅಲ್ಲಿ ಏನು ತಮ್ಮ ಮನವಿ ಇರುತ್ತೆ ಅಂತ? ನಾವು ಇದನ್ನು ಸಮಗ್ರವಾಗಿ ತನಿಖೆ ಮಾಡಿ ನಮಗೆ ಇಲ್ಲಿರುವಂಥ ಪೊಲೀಸರ ಮೇಲೆ ವಿಶ್ವಾಸಗಳು ಬರ್ತಾ ಇಲ್ಲ, ರಾಜ್ಯ ಸರ್ಕಾರದ ಮೇಲೂ ವಿಶ್ವಾಸ ಬರ್ತಾ ಇಲ್ಲ, ಇದಕ್ಕೊಂದು ಸಪ್ರೇಟ್ ಆದಂಥ ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಬೇಕು. ಮತ್ತು ಮೊಬೈಲ್ಗಳು ಎಕ್ಸ್ಚೇಂಜ್ ಆಗಿದೆ ಎನ್ನುವಂಥ ಆರೋಪಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನೊಂದು ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಜನರಲ್ಲಿ ವಿಶ್ವಾಸ ಮೂಡಿಸುವಂಥ ವಾತಾವರಣವನ್ನು
ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಗೊತ್ತು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯಪಾಲರನ್ನ ನಾಳೆ ತಂಡವಾಗಿ ಉಡುಪಿ ಭಾಗದ ಶಾಸಕರು ಭಾಗಿಯಾಗಿ ಅಲ್ಲಿ ಮನವಿಯನ್ನು ಕೊಡುವವರಿದ್ದಾರೆ. SIT ತನಿಖೆ ಆಗಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು, ಅಲ್ಲಿವರೆಗೆ ನಮಗೆ ವಿಶ್ವಾಸ ಇಲ್ಲ ಅನ್ನುವಂಥದ್ದು ಒಟ್ಟು ಪ್ರತಿಭಟನೆಯ ಆಶಯ ಆಗಿರುವಂಥದ್ದು ಭಾವನಾ. ಎಸ್, ಧನ್ಯವಾದ ಶಶಿ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.